Good evening. Cheers. ಇಲ್ಲದನಾ ಮಿಲ್ಕ್ ಶೇಕ್ ತಲಕ ಅದನ್ನ ಲಚ್ಚು ಜಪ್ಪಲ್ ಇರುತ್ತೇರು ತೀರ್ನ ಜಪ್ಪಾಡಿ ನೀರು ಇದಕ್ಕೆ ಚಾಲೆಂಜ್ ನಿಮಗೆ ಇವತ್ತು ಚಾಲೆಂಜ್ ಮಗುವನ್ನು ಮಲಗಿಸ್ಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಸದ್ಯಕ್ಕೆ ಜೋರಾಗಿ ಮಳೆ ಬರ್ತಾ ಉಂಟು. ಸೊ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಸೊ ಬನ್ನಿ, ಅದಕ್ಕೂ ಮುನ್ನ ಇವತ್ತಿನ ವಿಡಿಯೋ ಶುರು ಮಾಡಿ. ಜೋರಾಗಿ ಮಳೆ ಬರ್ತಾ ಉಂಟು. ಈಗ ಪೆಲತ್ತರಿ ಅಂದರೆ ಹಲಸಿನ ಬೀಜ ಉಂಟಲ್ಲ, ಅದರದ್ದು ಜ್ಯೂಸ್ ಮಾಡಿ ಉಂಟು. ಅದಕ್ಕೆ ನಾನು ಬಂದೆ. ಈಗ ಹೋಗಿ ಜ್ಯೂಸ್ ಮಾಡಬೇಕು. ಹಾಗೆಲ್ಲ ಹೇಗೆ ಮಾಡು ಅಂತ ಹೇಳ್ತೇನೆ. ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಬಟ್ ಹೊಸ ವಿವರ್ಸ್ ಇದ್ದರೆ ಅವರಿಗೆ ಹೆಲ್ಪ್ ಆಗಲಿ ಅಂತ. ಸೊ ಈಗ ಕೂಡ ವೀಡಿಯೋ ಮಾಡಿ ಹೇಳ್ತಾ ಇದ್ದೇನೆ. ಬನ್ನಿ ಲಚ್ಚು ಲಚ್ ಲಚ್ಚು ಇವತ್ತು ರಾತ್ರಿಗೆ ಪದಾರ್ಥ ಇಲ್ಲ, ಹಾಗಾಗಿ ಬೀನ್ಸ್ ಮತ್ತೆ ಹಲಸಿನ ಬೀಜ ಪದಾರ್ಥ ಮಾಡಿಕೊಂಡು ಜೊತೆಗೆ ಒಂದು ಜ್ಯೂಸ್ ಮಾಡುವ ಅಂತ ಇಟ್ಟಿದ್ದೇನೆ. ಜ್ಯೂಸಿಗೆ ಒಂದು 7-8 ಪೆಲತ್ತರಿ ಸಾಕು, ಒಂದು ಹಲಸಿನ ಬೀಜ ಸಾಕು. ಇದನ್ನು ಕುಕ್ಕರಲ್ಲಿ ಬೇಯಿಸ್ಬೇಕು. ಈಗ ಒಂದು 6-7 ವಿಸಿಲ್ ಬೇಯಿಸ್ಬೇಕು. ಫಸ್ಟಿಗೆ ಪದಾರ್ಥ ಮಾಡುವ. ಸೊ ಪದಾರ್ಥ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ತೆಂಗಿನ ತುರಿ ಮತ್ತು ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತ್ಯೆ, ಹುಳಿ, ಈರುಳ್ಳಿ ಎಲ್ಲ. ಸೊ ಆಲ್ರೆಡಿ ಪದಾರ್ಥ ಕೂಡ ಆಯಿತು ನೋಡಿ. ಈ ಕಡೆ ವಿಸಿಲ್ ಹೋಗ್ತಾ ಉಂಟು ಇದರದ್ರಿಂದ, ಹಲಸಿನ ಬೀಜದ್ದು. ಈ ಕಡೆ ಪದಾರ್ಥ, ಆ ಕಡೆ ಜ್ಯೂಸು, ಮತ್ತು ಈ ಕಡೆ ಒಗ್ಗರಣೆ ಹಾಕಲಿಕ್ಕೆಲ್ಲ ರೆಡಿ ಮಾಡಿಟ್ಟೆ. ಸೊ ನೆಕ್ಸ್ಟ್ ಒಗ್ಗರಣೆ ಒಂದು ಹಾಕಿ ಬಿಡೋಣ. ಹಲಸಿನ ಬೀಜ ಮತ್ತು ಸ್ವಲ್ಪ ಹಾರ್ಲಿಕ್ಸು, ಸ್ವಲ್ಪ ಏಲಕ್ಕಿ, ಮತ್ತು ಸ್ವಲ್ಪ ಹಾಲು, ಮತ್ತು ಏನಪ್ಪ ಸಕ್ಕರೆ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಟ್ಟಿದ್ದೇನೆ. ಸೊ ಇಷ್ಟೇ ಮಾಡಲಿಕ್ಕಿರೋದು. ಸೊ ನೆಕ್ಸ್ಟ್ ಇದು ಕುಡಿಯೋದಕ್ಕೆ ರೆಡಿ. ಮಿಲ್ಕ್ ಶೇಕ್ ತಲಕ ಅದನ್ನ ಚೂರು ಕೊರ್ಲೇದ ಅಲ್ಲ ಒಂದು ಸ್ಪೂನ್ ಕೊಡುದಿಲ್ಲ. ಜ್ಯೂಸ್ ಮಾಡಲಿಕ್ಕೆ ಮಾಡ್ಬೋದು, ಇಲ್ಲಿ ರಾಶಿ ಬಿದ್ದದ್ದು ನೋಡಿ. ಇದನ್ನಿನ್ನು ಕ್ಲೀನ್ ಮಾಡಬೇಕು. ಆ ಕಡೆ ಅಡಿಗೆ, ಈ ಕಡೆ ರಾಶಿ ರಾಶಿ ಪಾತ್ರೆ. ಮಳೆಗೆ ನಮ್ಮ ತೋಟ ಹೇಗಾಗಿದೆ ನೋಡಿ, ಫುಲ್ಲು ನೀರು ತುಂಬಿ ಹೋಗಿದೆ. ಈ ತೋಡಿನ ನೀರೆಲ್ಲ ತೋಟಕ್ಕೆ ಬಂದಿದೆ. ಇದು ಭಾವ ಕಳಿಸಿದ್ದು ವಿಡಿಯೋ, ಹಾಗಾಗಿ ಜಸ್ಟ್ ಬ್ಲಾಗಲ್ಲಿ ಹಾಕುವ ಅಂತ ಆಯಿತು. ನಮ್ಮ ಊರು ಹೇಗಾಗಿದೆ ನೋಡಿ ಅಂತ. ಕಬಕ ಬೈಲಿ ಎಲ್ಲ ನೀರೊಳಗೆ ಬಂದು ರೋಡ್ ಎಲ್ಲ ಪಚಿ ಬಿಚ್ಚಿಯಾಗಿ ಹೋಗಿದೆ. ಇದರ ಬಗ್ಗೆ ತುಂಬ ಸಲ ನ್ಯೂಸ್ ಎಲ್ಲ ಮಾಡಿ ಆಯಿತು ರೋಡಿನ ಬಗ್ಗೆ, ಬಟ್ ನೋ ಯೂಸ್. ರೋಡ್ ಹಾಗೆಯೇ ಉಂಟು, ಎಷ್ಟು ಹೇಳಿದರೂ ಅಷ್ಟೇ. ಯಾರು ಸಹ ಕೇರ್ ಮಾಡೋದಿಲ್ಲ. ಎಷ್ಟು ಸಲ ನ್ಯೂಸ್ ಮಾಡಿ ಆಯಿತು, ಒಮ್ಮೆ ರೋಡ್ ಸರಿ ಮಾಡಿ ಕೊಡಿ ಅಂತ. ಆದರೆ ಒಂದು ಸಲ ಮಾಡ್ತಾರೆ, ಮತ್ತೆ ಹಾಗೆ ಆಗ್ತದೆ ವಾಪಸ್ ರಿಪೀಟ್. ಸೊ ಹಾಗಾಗಿ ಕಳಿಸಿದ್ರಲ್ವಾ, ಹಾಗಾಗಿ ವಿಡಿಯೋ ಹಾಕಿ ಸ್ವಲ್ಪ ಇದರ ಬಗ್ಗೆ ಹೇಳುವ ಅಂತ ಹೇಳಿ. ಲಚ್ಚು
ಗೈಸ್, ನಿಮ್ಗೊಂದು ಹೇಳಿಕುಂಟು. ಎಂತಂದ ಹೇಳಿದ್ರೆ, ಇವತ್ತು ನನ್ನ ಮಗಳು ಬೆಳಿಗ್ಗೆ ಪೂರ್ತಿ ನಿದ್ದೆ ಮಾಡಿರ್ತು, ಈಗ ನಿದ್ದೆ ಮಾಡ್ತಿಲ್ಲ. ಈ ನನ್ನ ಗಂಡ ಇದ್ದಾರಲ್ಲ, ಅವಳನ್ನು ನಿದ್ದೆ ಮಾಡಿಸಿದಂತೆ. ಅವಳು ನಿದ್ದೆ ಮಾಡಿಗೆ ಕೇಳದೇ ಇಲ್ಲ. ಹೇಗೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ನೋಡಿ, ತೋರಿಸ್ತಾರೆ ನಿಮ್ಗೆ. ಚಂಡ ಜಪ್ಪಲ ಜಪ್ಪಲ ಇರುತ್ತೆ, ತೀರ್ನ ಜಪ್ಪಾಡಿ ನೀರು. ಇದಕ್ಕೆ ಚಾಲೆಂಜ್ ನಿಮಗೆ, ಇವತ್ತು ಚಾಲೆಂಜ್, ಮಗುವನ್ನು ಮಲಗಿಸ್ಬೇಕು. ಮಗುವನ್ನು ಮಲಗಿಸ್ಬೇಕು ನೀವು, ಇವತ್ತು ನಿಮ್ಗೆ ಚಾಲೆಂಜ್. ಸಾರಿ ದೊಂಕುಲೆ ಮಗೆ, ಸಾರಿ ದೊಂಕುಲೆ, ಸರಿ ದೊಂಕುಲೆ ಅಂಚ. ಲಚ್ಚು ಪಾಚಿ ಪಪ್ಪುಜೆ ಮಗೆ ಗಂಟೆ ತಂಡು ತೂಲೆ, ಗಂಟೆ ತಂಡು ತೂಲೆ ಮಗೆ. ಮಲಗ್ಲಿಕ್ಕೆ ಕೇಳುದಿಲ್ಲ, ಇವರೊಂದು ಮಲಗಿಸದಂತೆ. ಇದಂಚೆ ನೆರ್ನಲ್ಲಿ ಜಪ್ಪಲ್ಲ ಲಚ್ಚು ಅಂದೇ ಮೂತುಲೆ ಮುಲ್ತುಲೆ ಮಾತಾರಿಗೆಲ್ಲ ಹಾಯ್ ಪಲ್ಲೆ. ಹಾಯ್ ಗೈಸ್, ಹಾಯ್ ಗೈಸ್. ಹಾಲಿ ನಂದು ತೋಂದು. ಜಯ್ ಶ್ರೀರಾಮ್, ಜಯ್ ಶ್ರೀರಾಮ್. ಮತ್ತೆ ನಾನು ಕ್ವಶನ್ ಕೇಳಿದ್ದೆ, ಅಂದ್ರೆ ಒಂದು ಕಮ್ಯುನಿಟಿಯಲ್ಲಿ ಹಾಕಿದ್ದೆ ಅಲ್ವಾ, ಯಾವ ಟೈಮಿಗೆ ನಾನು ಬ್ಲಾಗ್ ಹಾಕ್ಬೇಕು ಅಂತ. ಸೊ ತುಂಬಾ ಜನ 4 ಗಂಟೆ ನಂತರ ಹಾಕಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 77% ಜನ 4 ಗಂಟೆ ನಂತರ, 23% ಜನ 1 ಗಂಟೆಗೆ ಬ್ಲಾಗ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಒಟ್ಟು ಜಾಸ್ತಿ ಇರುತ್ತೆ 77% ಅಂದ್ರೆ 4 ಗಂಟೆ ನಂತರ. ಹಾಗಾಗಿ 4 ಗಂಟೆ ನಂತರನೇ ಬ್ಲಾಗ್ ಹಾಕ್ತೇನೆ, 4 ಗಂಟೆಯಿಂದ 5 ಗಂಟೆ ಒಳಗೆ ಬ್ಲಾಗ್ ಹಾಕ್ತೇನೆ. ಸೊ ಪ್ರತಿದಿನ ನೋಡ್ತೀನಿ ಅಂತ ಅನ್ಕೊಳ್ತೇನೆ. ನೋಡಿದ್ರೆ ಒಂದು ಕಮೆಂಟಲ್ಲಿ ಹೇಳಿ. ಮತ್ತೆ ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತೀರ ವಾಟ್ಸಪ್ ಅಲ್ಲಿ. ನಂಬರ್ ಅಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತಾರಲ್ವಾ, ಹ್ಯಾರೋಯಲ್ಲಿದ್ದು ನಂಬರ್ ಹಾಕಿರ್ತೇನೆ. ಸೊ ಅದಕ್ಕೆ ಕೆಲವರು ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಕೊಟ್ಟಿದ್ದೇನೆ. ಯಾರಾದ್ರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೋಡ ಹೇಳಿ, ಎಲ್ಲರಿಗೂ ಕೂಡ ನಾನು ರಿಪ್ಲೈ ಕೊಟ್ಟಿದ್ದೇನೆ. ಹಾಗಂತ ರಿಪ್ಲೈ ಕೊಟ್ಟ ತಕ್ಷಣ ಊಟ ಆಯ್ತಾ, ತಿಂಡಿ ಆಯ್ತಾ, ಮತ್ತೆ ಎಂತ ಕೆಲವು ವಿಷಯಗಳನ್ನ ಕೇಳೋದು, ಅದಕ್ಕೆ ನಾನು ರಿಪ್ಲೈ ಮಾಡಲಿಲ್ಲ, ಸಾರಿ. ಕೆಲವರಿಗೆ ಮಾಡಿದ್ದೇನೆ, ಅಂದ್ರೆ ಕೆಲವರು ತೀರಾ ಅದನ್ನ ಏನು ಮಿಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರಲ್ವಾ, ಸೊ ಆ ಥರ ಮಾಡಿದ್ರು ಮೆಸೇಜ್ ಮಾಡಿಲ್ಲ. ಬಟ್ ತುಂಬಾ ಜನರಿಗೆ ನಾನು ರಿಪ್ಲೈ ಕೊಟ್ಟಿದ್ದೇನೆ. ಮತ್ತೆ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ, ರಿಕ್ವೆಸ್ಟ್ ಮೆಸೇಜ್ ಕೂಡ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ, ತುಂಬಾ ಮೆಸೇಜ್ ಇತ್ತು. ಸೊ ಎಲ್ಲರಿಗೂ ಕೂಡ ಇವತ್ತು ರಿಪ್ಲೈ ಕೊಟ್ಟಿದ್ದೇನೆ ನಾನು. ಮತ್ತೆಂತ ಅಂತ ಹೇಳಿದ್ರೆ ಅದೇ, ನಾನು ಆದಷ್ಟು ನನ್ನ ವೀವರ್ಸ್ ಏನಿದ್ದಾರೆ, ಸೊ ಅವ್ರ ಹತ್ರ ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿರ್ಬೇಕು ಅಂತ ಅನ್ಕೊಳ್ತೇನೆ. ಯಾಕಂತ ಹೇಳಿದ್ರೆ, ನೀವು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ, ನನ್ನ ಏನು ಯೂಟ್ಯೂಬ್ ಚಾನಲ್ ಅಂದ್ರೆ ಇದು ವಿಡಿಯೋಸ್ ನೋಡೋದ್ರಿಂದ ನನಗೂ ಕೂಡ ಅದರಿಂದ ಬೆನಿಫಿಟ್ ಆಗುವಂಥದ್ದು. ಸೊ ಹಾಗಾಗಿ ನೀವು ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗಂತ ಅದನ್ನ ಮಿಸ್ ಯೂಸ್ ಮಾಡ್ಕೊಳ್ಬೇಡಿ ಅಷ್ಟೇ. ನಾನು ಪ್ರತಿಯೊಬ್ಬರ ಕಮೆಂಟ್ಗೆ ಕೂಡ ಅಷ್ಟೇ, ಆದಷ್ಟು ರಿಪ್ಲೈ ಕೊಡ್ತೇನೆ. ಮತ್ತೆ ಮೆಸೇಜ್ ಮಾಡಿದ್ರು ರಿಪ್ಲೈ ಕೊಡ್ತೇನೆ. ಮತ್ತೆಂತ ಎಲ್ಲೂ ಕೂಡ ನನ್ನ ಆಟಿಟ್ಯೂಡ್ ಇಲ್ಲಿ ತನಕ ತೋರಿಸ್ಲಿಲ್ಲ. ಓಕೆ, ಅದು ನಂಗೆ ಯಾರೊಬ್ರು ಹೇಳಿದ್ರು, ಸೊ ಅದಕ್ಕಾಗಿ ನಾನು ಹೇಳಿದ್ದು ಕ್ಲಾರಿಟಿಗೆ ಅಷ್ಟೇ. ಮತ್ತೇನು ಎಂತ ದೊಡ್ಡ ದೊಡ್ಡ ಜನ ಆಗಿದ್ದು ಇವಳು ರಿಪ್ಲೈ ಮಾಡೋದಿಲ್ಲ ಹಾಗೆಲ್ಲ ಅನ್ಕೋಬೇಡಿ, ನಾನು ಎಲ್ರಿಗೂ ರಿಪ್ಲೈ ಮಾಡ್ತೇನೆ. ಮತ್ತೆಂತ ಅಷ್ಟೇ, ಇಷ್ಟು ಹೇಳಬೇಕಿತ್ತು ಹಾಗಾಗಿ ವಿಡಿಯೋ ಮಾಡಿದ್ದು. ಸೊ ಇವತ್ತು ಆಗ ನಾನು ಏನು ಹಲಸಿನ ಬೀಜದ್ದು ಜ್ಯೂಸ್ ಮಾಡಿದೆ ಅಲ್ವಾ, ಸೊ ಅದು ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಂಗೆ ಅದು ಮೊನ್ನೆ ನಾನು ನರ್ಸರಿಗೆ ಹೋಗಿದ್ದೆ ಅಲ್ವಾ, ಸೊ ಅವರು ಹೇಳಿಕೊಟ್ಟದ್ದು. ನರ್ಸರಿ ಅಂದ್ರೆ ಮೊದ್ಲು ಮೊದ್ಲು ಮಾಡಿದ್ದಲ್ಲ, ಅದಲ್ಲ, ಅದಕ್ಕಿಂತ ಮುಂಚೆ ಒಂದು ನರ್ಸರಿ ಮಾಡಿದ್ದೆ.
ಜಾಕಂಡ್ ಅವ್ರದ್ದು. ಸೊ ಅಲ್ಲಿ ಮಾಡಿಕೊಟ್ಟದನ್ನು ನಾನು ಹೇಳಿದಷ್ಟೇ, ಅಲ್ಲಿ ಅವರು ಹೇಳಿಕೊಟ್ಟದ್ದು ನನಗೆ. ಅದು ಅದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ಹಲಸಿನ ಬೀಜದ ಪ್ರಯೋಜನ ಏನು ಅಂತ, ಸೊ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಮತ್ತು ಅದಕ್ಕೆ ಹಸಿ ಹಾಲು ಹಾಕಿದ್ರು ತುಂಬ ಬೆಟರ್. ಒಂದು ವೇಳೆ ಹಸಿ ಹಾಲು ಆಗೋದಿಲ್ಲ ಅಂತ ಹೇಳಿದರೆ ಬಿಸಿ ಹಾಲುಗಳು ಆಗ್ತದೆ. ಅದಕ್ಕೆ ನಾನು ಹಾಕಿರುವಂಥದ್ದು ಹಲಸಿನ ಬೀಜ ಮತ್ತು ಸ್ವಲ್ಪ ಏಲಕ್ಕಿ, ಸ್ವಲ್ಪ ಹಾರ್ಲಿಕ್ಸ್ ಪೌಡರ್ ಮತ್ತು ಹಾಲು ಇಷ್ಟೇ ಇದೆ. ಇಷ್ಟರಲ್ಲಿ ಒಂದು ಸೂಪರ್ ಆಗಿರುವಂತಹ ಏನು ಜ್ಯೂಸ್ ರೆಡಿ ಆಗ್ತದೆ. ಮತ್ತೆ ಅಂತ ಹೇಳಿದರೆ ಅಷ್ಟೇ, ನಾನದು ಸ್ವಲ್ಪ ವೀಡಿಯೋ ಮಾಡಿದ್ದು ಸ್ವಲ್ಪ ಕಮ್ಮಿ ಆಗಿತ್ತು. ಅಂದರೆ ವೀಡಿಯೋ ಅದರದ್ದು ಎಂತ ಕರೆಕ್ಟ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಮನೇಲಿ ಯಾರಿರಲಿಲ್ಲ, ಅಲ್ಲಿ ಕೂಡ ಇರಲಿಲ್ಲ, ನಾನೇ ಒಬ್ಬಳೇ ಅದೆಲ್ಲ ಮಾಡ್ತಿದ್ದೆ ಅಲ್ವಾ. ಸೊ ಮಗುವನ್ನು ಈ ಕಡೆ ಕೂರಿಸಿ ಅದನ್ನು ಕೂಡ ಮಾಡಿಕೊಂಡು ವೀಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ ನನಗೆ. ಅದಕ್ಕೀಗ ಹೇಳ್ತಿರೋದಷ್ಟೇ. ಎಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೊಬ್ಬರು ಸಬ್ಸ್ಕ್ರೈಬ್ ಮಾಡಿದ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವೀಡಿಯೋದಲ್ಲಿ ಸಿಗೋಣ. ಅದಕ್ಕೆ ಬಾಯ್ ಬಾಯ್, ಟೇಕ್ ಕೇರ್.